ಕೊಲೆ ಕೇಸ್ನಲ್ಲಿ ಕಾಟೇರನ್ಗೆ ಹೆಚ್ಚಾಯಿತು ಕಾನೂನಿನ ಕಂಟಕ. ದರ್ಶನ್ಗೆ ಫೋನ್ ಕಾಲ್ ಡೀಟೇಲ್ಸ್ನಿಂದ ಈಗ ಡವ ಡವ ಶುರುವಾದಂತೆ ಕಾಣಿಸ್ತಾ ಇದೆ. 400 ಹೆಚ್ಚು ಫೋನ್ ಕಾಲ್ಗಳನ್ನು ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಈ ಫೋನ್ ಕಾಲ್ ಹಿಸ್ಟರಿ ಏನಿದೆ ಅದು ಈಗ ದರ್ಶನ್ ಎದೆಯಲ್ಲಿ ಡವ ಡವ ಶುರು ಮಾಡಿದ. ಕೊಲೆ ಬಳಿಕ ಪ್ರಭಾವಿ ನಾಯಕರಿಗೆ ದರ್ಶನ್ ಕರೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಐಫೋನ್ನಲ್ಲಿ ವಾಟ್ಸಪ್ ಕಾಲ್ ಮಾಡಿದ್ರಂತೆ. ರೇಣುಕಾ ಸ್ವಾಮಿ ಹತ್ಯೆಯಾದ ಬಳಿಕ ಪ್ರಭಾವಿ ನಾಯಕರೊಬ್ಬರಿಗೆ ಕಾಲ್ ಮಾಡಿದ್ರಂತೆ. ಈಗಾಗಲೇ 400 ಹೆಚ್ಚು ಫೋನ್ ಕಾಲ್ಗಳನ್ನು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಪ್ರಭಾವಿ ನಾಯಕರೊಬ್ಬರಿಗೆ ದರ್ಶನ್ ಫೋನ್ನಿಂದ ವಾಟ್ಸಪ್ ಕಾಲ್ ಹೋಗಿದೆಯಂತೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು? ಆ ಪ್ರಭಾವಿ ನಾಯಕನ ಬಳಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಹಂಚಿಕೊಂಡಿದ್ರಾ? ಈ ಕೇಸ್ನಿಂದ ನನ್ನ ಹೇಗಾದರೂ ಮಾಡಿ ಬಚಾವ್ ಮಾಡಿ ಅಂತ ಬೇಡ್ಕೊಂಡಿದ್ರಾ? ದರ್ಶನ್ ಜೊತೆ ಮಾತನಾಡಿರುವಂತಹ ಆ ಪ್ರಭಾವಿ ನಾಯಕ ಹಾಗಾದ್ರೆ ಯಾರು? ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ದರ್ಶನ್ ಫೋನ್ ಕಾಲ್ ರಹಸ್ಯ. ಈಗಾಗಲೇ 400 ಹೆಚ್ಚು ಕರೆಗಳ ಬಗ್ಗೆ ಡೀಟೇಲ್ಸ್ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಭಾವಿ ನಾಯಕ ಯಾರಿಗೋ ಒಬ್ಬರಿಗೆ ಕಾಲ್ ಮಾಡಿದ್ರಂತೆ ದರ್ಶನ್, ಅದು ಕೂಡ ವಾಟ್ಸಪ್ ಕಾಲ್. ರೇಣುಕಾ ಸ್ವಾಮಿ ಹತ್ಯೆಯಾದ ಬಳಿಕ ಆ ಪ್ರಭಾವಿ ನಾಯಕನಿಗೆ ಕಾಲ್ ಮಾಡಿದ್ರ ಉದ್ದೇಶ ಏನಿರ್ಬೋದು? ಯಾರೇ ಆದರೂ ಸಮಸ್ಯೆಗೆ ಸಿಲುಕಾಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ ಅಥವಾ ಸಮಸ್ಯೆಯಿಂದ ಹೊರಗೆ ತರ್ತಾರೆ ಅನ್ನುವಂಥವ್ರಿಗೆ ಆ ಸಮಯದಲ್ಲಿ ನಾವು ಕಾಲ್ ಮಾಡ್ತೀವಿ. ಹಾಗಾಗಿ ದರ್ಶನ್ ಅವರು ಕೂಡ ಅಂತಹದ್ದೇ ಒಬ್ಬ ಪ್ರಭಾವಿ ನಾಯಕನಿಗೆ ಕಾಲ್ ಮಾಡಿದ್ರ. ಈ ಕೇಸ್ನಿಂದ ನಾನು ಹೇಗಾದರೂ ದೂರ ಇರಬೇಕು, ನಾನು ಈ ಕೇಸಲ್ಲಿ ಸಿಕ್ಕಾಕೊಳ್ಬಾರ್ದು, ಬಚಾವ್ ಮಾಡಿ ಅಂತ ಹೇಳೋದಕ್ಕೆ ಬೇಡ್ಕೊಳ್ಳೋದಕ್ಕೆ ಏನಾದರೂ ಆ ಪ್ರಭಾವಿ ನಾಯಕನಿಗೆ ಕಾಲ್ ಮಾಡಿದ್ರ. ಅಷ್ಟಕ್ಕೂ ಆ ಪ್ರಭಾವಿ ನಾಯಕ ಯಾರಿರಬಹುದು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಈಗ ಫೋನ್ ಕಾಲ್ ಡೀಟೇಲ್ಸ್ ಸಿಕ್ಕಿರೋದ್ರಿಂದ ಪೊಲೀಸರ ಕೈಗೆ ದರ್ಶನ್ಗೆ ಮತ್ತಷ್ಟು ಡವ ಡವ ಶುರುವಾಗಿದೆ.